ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಹೇಳ್ರಿ. ನನ್ನ ಬಾಜು ಕುಂತಂತವರು ಬಹುತೇಕ ಮರ್ತಿರ್ಬೇಕು, ಯಾಕಂದ್ರೆ ದಿನ ನಾನು ಒಂದು ಎರಡು ಮೂರು ನಾಲ್ಕು ಎಪಿಸೋಡ್ ಬರ್ತಾವೆ, ಯಾರನ್ನೋದು ನಿಮಗೂ ಗೊತ್ತಿರೋದಿಲ್ಲ. ಆದರೂ ಇವರು ಯಶವಂತ ಕಂಬಳೆ ಮಹಾನಗರ ಪಾಲಿಕೆಯೊಳಗೆ ಇವತ್ತು ಸುಪ್ರಿಂಟೆಂಡೆಂಟ್ ಇಂಜಿನಿಯರ್ ಕುರ್ಚಿ ಮ್ಯಾಗೆ ಇವರ ಕುಂಡಬೇಕಾಗಿತ್ತು. ಬಹುತೇಕ ನಮ್ಮ ಬಾಜು ಕುಣ್ತಿದ್ರು ಇಲ್ಲ ಎಂಬಲ್ಲ, ಏನು ಕಮಿಷನರ್ ಆಗ್ತಿದ್ರು ಎಂಬಲ್ಲ. ಆದರೆ ಆ ಬ್ಯಾಕ್ಲಾಗ್ ಹುದ್ದೆಯೊಳಗೆ ಇವ್ರಿಗೆ ಸಿಗಬೇಕಾದಂಥ ಒಂದು ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ರ್ಯಾಂಕ್ದಾಗ ಪಟ್ಟ್ಯಾಗ ಎಲ್ಲ ನೀವು ನೋಡಿದ್ರೆ ದಾಖಲೆ ಹಗಲೆಲ್ಲ ತೋರಿಸೋದ ಅವಶ್ಯಕತೆ ಇಲ್ಲ. ಇವರು ಏನೇನೋ ಮಾಡಿ ಇವ್ರನ್ನ ಹಿಂದೆ ಹಾಕಿ ಮುಂದೆ ಹಾಕಿ ಅದು ಕುಂತ ಕ್ಯಾಸ ಏನೇನೋ ಮಾಡಿದ್ರು ನಮ್ಮ ವಾಹಿನಿ ಒಳಗೆ ಅದು ಪ್ರಸಾರ ಮಾಡಿದ್ಮ್ಯಾಗ ಅವರ ನಮ್ಮ ವಾಹಿನಿ ಹುಡುಕಾಡ್ಕೊಂಡು ಬಂದರು, ಇಂಟ್ರ್ಯೂ ಮಾಡಿದ್ವು. ಇಂಟ್ರ್ಯೂ ಮಾಡಿದ್ಮ್ಯಾಗ ನಾವು ಅವರಿಗೆ ಅನೇಕ ಶಾಸಕರಿಗೆ ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆ ಶಾಸಕರಿಗೆ ಅಲ್ಲಿ ಅಧಿಕಾರಿಗಳ ಜಿಲ್ಲಾಡಳಿತ ಎಲ್ಲರಿಗೂ ನಾವು ನೋಡ್ರಿ ಅಂತ ಹೇಳಿದ್ವು. ಆದರೂ ಅವ್ರು ಯಾರೂ ಕಣ್ಣು ತೆಗೆದ ಸ್ಥಳೀಯ ಶಾಸಕರಾಯ್ತು ಅಲ್ಲಿಯ ನಗರ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಥ ಆಡಳಿತ ಅಧಿಕಾರಿ ಅಲ್ಲಿಯ ಕಮಿಷನರ್ ಯಾರೂ ದಾದ ಮಾಡಲಿಲ್ಲ. ಅನಿವಾರ್ಯವಾಗಿ ನಾವು ಅವ್ರಿಗೆ ಅಂದರೆ ನಾವು ಬೆಣ್ಣೆ ಎತ್ತರೆ ಬಿಡುದು ಅನ್ನೋದು ಮುಗೋತೈತೆ. ಅವ್ರಿಗೆ ನ್ಯಾಯಾಲಯಕ್ಕೆ ಕಳಿಸಿದ್ವು, ನ್ಯಾಯಾಲಯದ ಕೇಸು ಅಡ್ಮಿಟ್ ಆಗೈತಿ. ಬಹುತೇಕ ಈಗ ಜನವರಿ ಮೊದಲೇ ವಾರದಾಗ ನೋಟಿಸು ಇಶ್ಯೂ ಆಗಿದಾವೆ, ಹಿಯರಿಂಗ್ ಸ್ಟಾರ್ಟ್ ಆಗ್ತೈತೆ ಅದ. ಆದರೆ ಅವ್ರು ಮತ್ತೆ ಇವತ್ತು ನಮ್ಮನ್ನ ನಿನ್ನೆ ಫೋನ್ ಮಾಡಿದ್ರು, ಇಲ್ಲ ನಿಮ್ಗೆ ಭೇಟಿಯಾಗಕ್ಕೆ ಬರ್ತೇನು ಅಂತಂದ್ರೆ ಯಾಕ್ರಿ ಮತ್ತೆ ನ್ಯಾಯಾಲಯದಾಗ ಐತಿ? ಇಲ್ಲ ನ್ಯಾಯಾಲಯದಾಗ ಇದ್ರೆ ಆಗುದಿಲ್ಲ ಅದ, ನನಗೆ ಇನ್ನೂ ಇಲ್ಲಿ ಲೋಕಲ್ ಶಾಸಕರ ಇದ್ರ ಬಗ್ಗೆ ಕ್ರಮ ತಗೋಬೇಕು, ಅದ್ರ ಬಗ್ಗೆ ನಿಮ್ಗೆ ಅಭಿನಂದನೆ ಹೇಳಕ್ ಬರತ್ತೇನಂದ್ರೆ ನನಗೆ ಇಡೀ ರಾಜ್ಯನ ಅಭಿನಂದನೆ ಹೇಳೈತ್ರಿ ಸಾಕಂತಾನೆ ನಾನು. ಆದರೂ ಯಲ್ಲಪ್ಪ ಕಂಬ್ಳೆಯವರ ಯಶವಂತ ಕಂಬ್ಳೆಯವರ ನಮ್ಮ ಹತ್ರ ಬಂದಾರೆ, ಏನು ಹೇಳ್ತಾರೆ ಅವ್ರ ಬಾಯಿಂದ ಕೇಳೋಣ. ಫಸ್ಟ್ ನಮಸ್ಕಾರ ಸರ್. ಆ್ಯಕ್ಚುಲಿ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಬಂದೇನು ರೀ, ನಮಗೆ ನ್ಯಾಯಾಲಯಕ್ಕೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ರಿ. ಈಗ ನ್ಯಾಯಾಲಯದ ಕೇಸ್ ಹಾಕಾಗದೆ ಓಕೆ, ಆದರೆ ಇನ್ನೂ ಮಟ್ಟ ಇಲ್ಲಿ ಶಾಸಕ ಕಾರ್ಪೊರೇಷನ್ ಅಧಿಕಾರಿಗಳು ನಂಗೆ ಸಂಪರ್ಕದಲ್ಲೇ ಬಂದಿಲ್ಲ. ನಂಗೆ ಏನು ಅನ್ಯಾಯ ಆಗೈತೆ ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಸ್ವಲ್ಪ ಆದರೆ ನಂಗೆ ಹೆಲ್ಪ್ ಮಾಡಬೇಕಾಗಿತ್ತು. ಇನ್ನೂ ತನಕ ಯಾರಿಗೂ ಬಂದಿಲ್ಲ ನನ್ನ ಕಡೆ, ಅಥವಾ ನಾನು ಕೂಡ ಸಂಪರ್ಕಿಸಿಲ್ಲ. ಆದರೆ ಈಗ ನಮಗೆ ಅವ್ರ ಕೈ ಮುಗಿದು ಹೇಳ್ತೇನೆ ರೀ, ನನ್ನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ. ಕೋರ್ಟ್ದಾಗ ಅನ್ಕ ಕೇಸ್ ಹೋಗಿದೆ, ಅಲ್ಲಿ ಏನಿದ್ದದ್ದು ನಂಗೆ ನ್ಯಾಯ ಸಿಗ್ಬೋದು. ಓಕೆ, ಸಿಗ್ತದೆ ಅಲ್ಲಿ ನೀವು ತಲೆನ ಕೆಡಿಸ್ಕೋಬೇಡ, ನ್ಯಾಯ ಸಿಗ್ತದೆ. ಮತ್ತು ನಾನು ಕೂಡ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ನಂಗೊಂದು ಸ್ವಲ್ಪ ಸಪೋರ್ಟ್ ಕೊಡಬೇಕು, ಇಷ್ಟನ ಬೇಡ್ಕೋತೀನಿ. ಯಶವಂತ ಕಂಬ್ಳೆಯವರ, ನೀವು ಈಗ ನ್ಯಾಯಾಲಯಕ್ಕೂ ಆದ್ಮ್ಯಾಗ ಈ ಅಧಿಕಾರಿಗಳಿಗಾಯ್ತು ಶಾಸಕರಿಗಾಯ್ತು ಏನಾರು ಭೇಟಿಯಾಗಿ ಅವ್ರಂಗೆ ನಿಮ್ಮ ಅಂತ್ಯಕ್ಕೆ ಬರೋ ಪರಿಸ್ಥಿತಿಯನ್ನೆಲ್ಲ, ಯಾಕಂದರೆ ಯಾವ ನಿಮ್ಮ ನಂಬಿದಂಥ ನಾಯಕರಾಗಲಿ ಯಾರೂ ನಿಮ್ಮನ್ನು ಭೇಟಿ ಮಾಡೋದಿಲ್ಲ, ಯಾಕಂದರೆ ಅವ್ರು ತಪ್ಪು ಮಾಡಿದವ್ರು ಬಿಟ್ಟಿದೆ ಎರಡನೇದ್ದು. ನೀವೇನಾದರೂ ಅವ್ರಿಗೆ ಸಂಪರ್ಕ ಮಾಡಿದ್ದೀರಿ? ನಾನು ಆ್ಯಕ್ಚುಲಿ ನಾವು ರಿಕ್ವೆಸ್ಟ್ ಮಾಡಿ ನಮಗೆ ನ್ಯಾಯ ಕೊಡಗತ್ತಲ್ಲಿ ಎಲ್ಲ ಅಪ್ಲಿಕೇಶನ್ಸ್ ಅದು ಕೊಟ್ಟೇನು ರೀ. ಈಗ ಪತ್ರಗಳು ಕೊಟ್ಟಿದ್ದೀರಿ ಸರ್, ಅದ್ಕೆ ಇನ್ನೂ ಮಟ್ಟ ಏನು ಅದ್ರ ಬಗ್ಗೆ ಇದು ಮಾಡಿ ಇವೆಲ್ಲ ಕೊಟ್ಟಿದ್ದಾರಲ್ಲ ನೀವು? ಹಾಂ ಸರ್, ಅದ್ಕೆ ಈಗ ಸ್ವಲ್ಪ ನಮ್ಮ ಅಪ್ಲಿಕೇಶನ್ಗಳು ನೋಡಿ ನಂಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಆಮೇಲೆ ನಾ ಈಗ ಸದ್ಯ ಇಲ್ಲಿ ಮುಂಬೈ ಪುಣೆಗೆ ಹೋಗಿ ಹೊಟ್ಟೆ ತುಂಬಿಸ್ಕೊತಿದ್ದೇನೆ. ಓಕೆ, ಪ್ರೈವೇಟ್ದಾಗಲ್ಲೇ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊತೇನೆ ರೀ. ಆದ್ರೆ ಇನ್ನೂ ನಂಗೆ ನ್ಯಾಯ ಸಿಕ್ಕು, ಒಂದು ಸ್ವಲ್ಪ ಲಾಸ್ಟ್ಗೆ ನಂಗೆ ಅನುಕೂಲ ಮಾಡಿಕೊಡ್ಬೇಕು. ಇದು ಇದು ಇದ್ದಾವೆ ಬೇಡಿಕೆ ಇದ್ದಾವೆ. ಆಮೇಲೆ ಇನ್ನೂ 15-20 ದಿವಸ ನಾನು ನೋಡ್ತೇನೆ ರೀ, ಇಲ್ಲ ಆದ್ರೆ ನಂಗೆ ಮುಖ್ಯಮಂತ್ರಿ ಅಥವಾ ವಿಧಾನಸಭಾ ಅಲ್ಲಿ ಹೋಗಿ ಆತ್ಮದಾನ ಮಾಡ್ಕೋ ಮಾಡ್ಕೋಬೇಕು ಅನಿಸ್ತದೆ. ಅದಕ್ಕೆ ಯಾಕ್ರಿ ನ್ಯಾಯಾಲಯದಾಗ ನ್ಯಾಯ ಸಿಗ್ತೈತಲ್ಲ? ಅದು ಯಾವಾಗ ಸಿಕ್ಕಾಗ ಸಿಗ್ತೈತೆ ಸರ್. ನ್ಯಾಯಾಲಯ ಅನ್ಕ ಅದಕ್ಕೆ ಮೇಗನ್ಕ ನಂಬಿಕೆ ಇದೆ, ಇಂದಿಲ್ ನಾಳೆ ಅದು ಸಿಗ್ಬೋದು ರೀ. ಅದೀಗ ಎಷ್ಟು ದಿವಸ ನಾ ಹಿಂಗೆ ತೆಗಿಬೇಕು? ಹೌದು ಹೌದು, ಅದೆಲ್ಲ ಒಂದು ಸ್ವಲ್ಪ ದಯವೆ ಮಾಡಿ ನನ್ನ ಮ್ಯಾಗೆ ಇದು ಮಾಡಬೇಕು ಅವರ ಆಕ್ಷನ್ ತುಂಬ. ಯಾಕಂದ್ರೆ ಲೋಕಲ್ ಶಾಸಕರಾಗಲಿ ಅಲ್ಲಿ ಅಧಿಕಾರಿ ವರ್ಗ ಆಗಲಿ, ಮಾನ್ಯ ಶಾಸಕರಿಗೆ ನಾನು ಸಂಬಂಧಪಟ್ಟಂಥ ಮಹಾನಗರ ಸಂಬಂಧಪಟ್ಟಂಥ ಶಾಸಕರಿಗೆ ಉಸ್ತುವಾರಿ ಮಂತ್ರಿಗಳಿಗೆ, ಒಬ್ಬ ದಲಿತರ ಹೆಸರ ಮ್ಯಾಗ ಅಧಿಕಾರಗಳನ್ನ ಅನುಭವಿಸ್ತಾರೆ ನೀವು. ಕೋಟಾದಾಗ ಹೋಗ್ತೀರಿ, ಗೋವಿಂದ ಕಾರಜೋಳ ಅವರು ನಾನೇನು ಹೆಚ್ಚು ಹೇಳೋದಿಲ್ಲ ನಿಮಗೆ. ಇಲ್ಲಿ ಅನೇಕ ಜನ ಬೆಳಗಾವಿ ನಗರದ ಶಾಸಕರನ್ನು ಯಾವುದೇ ಬಂದಾಗ ದಲಿತ ಪರವಾಗಿದ್ದೇವೆ ಅಂತ ಹೋರಾಟಗಳನ್ನ ಮಾಡ್ತೀರಿ ನೀವು.
ಒಬ್ಬ ದಲಿತ ಬಡ ದಲಿತ ಸಿಗಬೇಕಾದ ನ್ಯಾಯ ಕೊಡಸ್ರೆ ಅವನಿಗೆ ಜಿಲ್ಲಾಧಿಕಾರಿಗಳೇ ಮಹಾನಗರ ಪಾಲಿಕೆಯ ಕಮಿಷನರ್ ಅವರೇ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳೇ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳೇ ಒಂದು ಕಡೆ ನ್ಯಾಯಾಲಯ ನ್ಯಾಯದೇವತೆ ಏನು ತೀರ್ಪು ಕೊಡ್ತಾಳೆ ಆದ್ರೆ ಇವತ್ತು ನ್ಯಾಯಯುತವಾಗಿ ಒಂದು ಸುಪ್ರಿಟೆಂಡೆಂಟ್ ಇಂಜಿನಿಯರ್ ಕುರ್ಚಿ ಮೇಲೆ ಕುಂಡಬೇಕಾದಂತ ಯಶವಂತ ಕಾಂಬಳೆಯನ್ನ ಯಾವ್ಯಾವದೋ ಒಂದು ತೊಡಕ ಹಾಕಿ ಅವನ ಮುಂಬೈಯ ಮತ್ತು ಪುಣಾದಾಗ ಅಡ್ಡಾಡಸತನ ಅವನ ಕಡಪ ಪಡಬಾರ ಕಷ್ಟಕ್ಕಾದರೂ ನೀವು ಕಣ್ಣು ತೆಗೆದ ಕೂಡಲೇ ಅವನ ಆತ್ಮದಾನ ಉಳಿದ ನಾವು ಹೆಂಗೋ ಯಶವಂತ ಕಾಂಬಳೆ ಅವರೇ ಅವನ ಆತ್ಮದಾನ ಮಾಡೋಕೆ ಅವಕಾಶ ಕೊಡಬಾರದು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕಂತ ಹೇಳಿ ಗರ್ದಿಗಮ್ಮ ಆಗ್ರಹ ಮಾಡ್ತಿದ್ದೆ ನಮಸ್ಕಾರ 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 ಸಾಕಲ್ಲ.